you're watching News 24. ಮುತ್ತುರಾಜ್ ಗೆಳೆಯರ ಬಳಗ ವತಿಯಿಂದ ಪುನೀತ್ ರಾಜ್ಕುಮಾರ್ ಗಂಧದ ಗುಡಿ ಸಿನಿಮಾದ ಪ್ರಮೋಷನ್ಗಾಗಿ ಇಂದು ಗಂಗಾ ಚಿತ್ರಮಂದಿರದಲ್ಲಿ ಅಭಿಮಾನಿಗಳು ಸಂಭ್ರಮಿಸಿದರು. ಈ ಸಂದರ್ಭದಲ್ಲಿ ಚಿತ್ರಮಂದಿರ ಮಾಲೀಕರಾದ ಲಕ್ಷ್ಮೀಕಾಂತ್ ರೆಡ್ಡಿ ಮಾತನಾಡಿ, ಡಾಕ್ಟರ್ ರಾಜ್ಕುಮಾರ್ ನಟಿಸಿದ ಹಳೆ ಸಿನಿಮಾ ಗಂಧದ ಗುಡಿ ಹೇಗೆ ಮೂಡಿ ಬಂದಿದೆ, ಅದೇ ರೀತಿಯಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಗಂಧದ ಗುಡಿ ಮೂಡಿ ಬರಲಿದೆ ಎಂದರು. ಈ ಸಂದರ್ಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಆದ ರಮೇಶ್ ನಾಯ್ಕ್ ಮಾತನಾಡಿ, ಅಪ್ಪಾಜಿ ಅವರು ಯಾವ ಹಾದಿಯನ್ನು ತೋರಿಸಿಕೊಟ್ಟರು ಅದೇ ಹಾದಿಯಲ್ಲಿ ಪುನೀತ್ ರಾಜ್ಕುಮಾರ್ ಅವರು ನಡೆದರು. ಇವತ್ತೆಲ್ಲ ಫ್ಯಾನ್ಸ್ ಎಲ್ಲ ಸೇರಿ ಲಾಸ್ಟ್ ಸಿನಿಮಾ ಪ್ರಮೋಷನ್ ಮಾಡಿಲ್ಲ, ಇದು ಲಾಸ್ಟ್ ಸಿನಿಮಾ ಪುನೀತ್ ಅವ್ರ ಸಿನಿಮಾ, ಇದು ಪ್ರಮೋಷನ್ ಮಾಡಿ ಚೆನ್ನಾಗಿ ಹೈಪ್ ಮಾಡ್ಬೇಕಂತ ಎಲ್ಲರೂ ಡಿಸೈಡ್ ಮಾಡ್ಕೊಂಡಾರ. ಪುನೀತನ ಲಾಸ್ಟ್ ಸಿನಿಮಾ ಎಲ್ಲರ ಖಂಡಿತವಾಗಿ ಎಲ್ಲರೂ ಸಾಕಾರ ಮಾಡ್ಬೇಕು, ಡೆಫಿನೆಟ್ ಸಿನಿಮಾ ಒಳ್ಳೆ ಸಿನಿಮಾ ಆಗ್ಬೇಕಂತ ಗಂಧದ ಗುಡಿ ಸಿನಿಮಾ ಮಾಡ್ತಾ ಇದಾರೆ. ಬಟ್ ಕ್ಲಿಪ್ಪಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ, ಬಟ್ ಯಾವ ಥರ ಬರ್ತದೋ ಮೂವಿ ಅಂತ ಇಲ್ಲೆಲ್ಲ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಡೆಫಿನೆಟಾಗಿ ಒಳ್ಳೆ ಸಿನಿಮಾ ಆಗುತ್ತೆ. ಎಲ್ಲ ಫಾರೆಸ್ಟ್ನಲ್ಲಿ ಹಳೆ ರಾಜ್ಕುಮಾರ್ ಗಂಧದ ಗುಡಿ ಹೆಂಗಿತ್ತು ಆ ರೇಂಜ್ನಲ್ಲಿ ಬರಬೇಕು, ಎಲ್ಲರೂ ಫ್ಯಾನ್ಸ್ ಅವರು ಇಷ್ಟಪಡ್ಬೇಕಂತೇಳಿ. ಅಭಿಮಾನಿಗಳಿಗೆ ಇದೇ ಲಾಸ್ಟ್ ಪಿಕ್ಚರ್ ಇನ್ನು ಪುನೀತ್ ಎಂಬುದು, ಇದೇ ಲಾಸ್ಟ್ ಪಿಕ್ಚರ್. ಇನ್ನು ನೆಕ್ಸ್ಟ್ ಪಿಕ್ಚರ್ ಪುನೀತ್ ನೋಡ್ಬೇಕಂತ ಹೇಳಿ ಸಿಗೋದಲ್ಲ. ಈ ಸಿನಿಮಾಗೆ ಎಲ್ಲರೂ ಬಂದು ಕೋಪ್ರೇಟ್ ಮಾಡ್ತಾ ಅಂತ ಅನ್ಕೊಂತೇವೆ. ಡೆಫಿನೆಟಾಗಿ ಒಳ್ಳೆ ಸಿನಿಮಾ ಆಗುತ್ತೆ. ಗಂಧದ ಗುಡಿ ಅಣ್ಣವರು ಏನು ಮಾಡಿದರು ಅಪ್ಪಾಜಿ ಅವರು ಆ ಥರನೇ ಗಂಧದ ಗುಡಿ ಮಾಡಬೇಕಂತೇಳಿ ಮಾಡಿದ್ದಾರೆ. ಗಂಧದ ಗುಡಿಗೆ ಎಲ್ಲ ಅಭಿಮಾನಿಗಳು ಸಹಕರಿಸಬೇಕು. ಲಾಸ್ಟ್ ಪಿಕ್ಚರ್ ಇದು, ಎಲ್ಲರ ಅಭಿಮಾನದಿಂದ ಎಲ್ಲರೂ ಬಂದು ನೋಡಬೇಕಂತೇಳಿ ನಾನು ಕೇಳ್ಕೊಳ್ತೀನಿ. ಪುನೀತ್ ರಾಜ್ಕುಮಾರ್ ಅನ್ನೋರು ನಮಗಿವಾಗ ದೇವರಿದ್ದಂಗೆ. ಅವ್ರದ್ದು ಗಂಧದ ಗುಡಿ ಅನ್ನೋ ಒಂದು ಸಿನಿಮಾ ಅಲ್ಲ, ಅವ್ರು ಯಾವಾಗಲೂ ಇರ್ತಾರೆ. ಗಂಧದ ಗುಡಿ ಅನ್ನೋದು ಆ ಒಂದು ಆತನ ದೇವರಾಗಿ ನಾವು ನೋಡ್ತೀವಿ, ಏನು ಇರ್ತೈತೆ ಅಂತ ನೋಡ್ಬೇಕನ್ನೋ ಆಸೆ ಮೇಲೆ ಇದ್ದೀವಿ. ಇದರಂಗೆ ಅದರಲ್ಲಿ ಏನು ಆತ ಮಾಡ್ತಿದ್ದಾನೋ ಏನಿಲ್ಲ ಅನ್ನೋದು ವಿಷಯಕ್ಕಿಂತ ಜಾಸ್ತಿ ಆತನಿಂದ ಒಂದು 4 ಜನಕ್ಕೆ ಉಪಯೋಗ ಆಗೋ ವಿಷಯಗಳು ಇದ್ದಾವೆ. ಅದಕ್ಕೆ ಗಂಧದ ಗುಡಿಯನ್ನು ಭಾಳ ಇಂಟ್ರೆಸ್ಟಿಂದ ನೋಡ್ಬೇಕನ್ನೋ ಆಸೆ ನಮಗೆಲ್ಲ ಐತೆ. ಮತ್ತು ಇಡೀ ಕರ್ನಾಟಕ ಅಲ್ಲ, ಇಡೀ ದೇಶ ಅದಕ್ಕಾಗಿ ಕಾದು ಕುಳಿತಿರೋದು. ಆತ ಒಂದು 10 ಜನಕ್ಕಲ್ಲ, ಇಡೀ ಪ್ರಪಂಚಕ್ಕೆ ಗುರ್ತಾಗಂಥ ಮೆಸೇಜ್ ಇಟ್ಟನ್ನೋ ಅದರಲ್ಲಿ, ಅದು ಭಾಳ ಇಂಪಾರ್ಟೆಂಟು. ಪುನೀತ್ ರಾಜ್ಕುಮಾರ್ ಅನ್ನೋರು ಅವರು ದೇವರಿದ್ದಂಗೆ ಇರ್ತಾರಲ್ಲ, ಹಂಗಾಗಿ ನಾವು ಅದಕ್ಕೆ ಏನೂ ಹೇಳೋಕ್ಕೆ ನಮಗೆ ಸರಿಸಾಟಿ ಇಲ್ಲ. ಆತ ಏನೇ ಮಾಡಿದ್ರು ದೇವರು ಅಷ್ಟೇ.